23/1/2019 श्रीयुत वि एल तल्ली ग्राम लेखाधिकारी आदवाडीवर मेले दुष्कर्मी सरकारी कार्यवन्न निर्वहिसुत्तिरुवाग अवर कचेरी मेले बंदु कचेरी पीठोपकरण हाळुमाडि कारिन टायरिन हवा तेगेदु हागू नम्म ग्राम लेखाधिकारी मेले हल्ले तीव्रतरवागि हल्ले नडेसिरुत्तारे इदन्न खंडिसि इवत्तु नावु ನಮ್ಮ ಮಾನ್ಯ ತಹಸೀಲ್ದಾರ್ ಸಾಹೇಬರು ಗೋಕಾಕ್ ಹಾಗೂ ನಮ್ಮ ಮಾನ್ಯ ತಹಸೀಲ್ದಾರ್ ಸಾಹೇಬರು ಮೂಡ್ಲಿಗೆ ಇವರಿಗೆ ಸದರಿ ದುಷ್ಕರ್ಮಿಗಳ ವಿರುದ್ಧ ಖಂಡಿಸಿ ಅವರ ಮೇಲೆ ತೀವ್ರವಾದ ಯೋಗ್ಯ ಕ್ರಮಗಳನ್ನು ಕೈಗೊಳ್ಳಲು ವರದಿ ಸಲ್ಲಿಸಬೇಕು ಪೊಲೀಸ್ ಇಲಾಖೆಗೆ ಹಾಗೂ ಅದೇ ರೀತಿ ಅವರನ್ನು ಈ ಕೂಡಲೇ ತತ್ಕ್ಷಣ ಬಂಧಿಸಬೇಕು ಅಂತೇಳಿ ನಾವು ಆಗ್ರಹ ಮಾಡೋ ಸಲುವಾಗಿ ನಾವು ಇವತ್ತು ಈ ಮನವಿ ಕೊಡೋದರ ಜೊತೆಗೆ ಇಲ್ಲಿ ಹಾಗೂ ಮೂಡ್ಲಿಗೆ ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ಧರಣಿಯನ್ನು ಹಮ್ಮಿಕೊಳ್ತಾ ಇದ್ದೇವೆ. ಇವತ್ತಿನ ದಿವಸ ಮೊದಲನೇದಾಗಿ ನಾವು ಇವತ್ತಿನ ದಿವಸ ಭಾವ ವಿಷಾದ ವ್ಯಕ್ತಪಡಿಸ್ತು. ಏಕೆಂದರೆ ನಮ್ಮ ಸೌದಿಗಳಾದ ಶ್ರೀ ವಿನಯ್ ಲಕ್ಷ್ಮಣ್ ತಳಿ ಅವರಿಗೆ ನಿನ್ನೆ ಸುಮಾರು 12 ಗಂಟೆ ಸುಮಾರು ಒಂದು ಘಟನೆ ಆಗಿದೆ. ಅದು ಯಾದವಾಡ ಗ್ರಾಮದಲ್ಲಿ ಏಕೆಂದರೆ ಒಂದು 5-6 ಜನ ಗುಂಪುಗಾರಿಕೆ ಕೂಡಿ ಅವನು ಸ್ವತಃ ಅವರ ಕಚೇರಿಗೆ ಬಂದು ಅವರ ಪೀಠೋಪಕರಣ ಧ್ವಂಸ ಮಾಡಿ ಹಾಗೂ ಸರ್ಕಾರಿ ಗ್ರಾಮದಲ್ಲಿ ಮನ್ನ ಯಾಕೆ ತೆಗೆತಿರಂತ ತಡೆಗೊಟ್ಟಿದ್ದಕ್ಕೆ ಅವ್ರ ಮೇಲೆ ಹಲ್ಲೆ ಮಾಡಿಸಿ ಅವರು ದೈಹಿಕವಾಗಿ ಅಸ್ವಸ್ಥಾಗಿ ನಮ್ಮ ಸರ್ಕಾರಿ ಆರೋಗ್ಯ ಕೇಂದ್ರದಲ್ಲಿ ಈಗ ಚಿಕಿತ್ಸೆ ಪಡೆಯತ್ತಾರೆ. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತು ಹಾಗೂ ನಮ್ಮ ಈ ಕರ್ನಾಟಕ ರಾಜ್ಯ ಎಲ್ಲ ಗ್ರಾಮ ಲೆಕ್ಕಾಧಿಕಾರಿಗಳು ಬೆಂಬಲ ಮಾಡ್ತೀವಿ ಹಾಗೂ ಇನ್ನು ಬರುವಂಥ ದಿನಗಳಲ್ಲಿ ನಮಗೆ ಸರ್ಕಾರದಿಂದ ಪ್ರೊಟೆಕ್ಷನ್ ಕೊಡಬೇಕೈತೆ ಈ ಮೂಲಕ ನಾವು ಕೇಳ್ಕೊಳ್ತೇವೆ. ಇದರ ಸಲುವಾಗಿ ನಾವು ಇವತ್ತಿನ ದಿವಸ ನಮ್ಮ ಗೋಕಾಕ್ ತಾಲೂಕಿನ ಗ್ರಾಮ ಲೆಕ್ಕಾಧಿಕಾರಿಗಳು ಹಾಗೂ ಮೂಡ್ಲಿಗೆ ತಾಲೂಕಿನ ಗ್ರಾಮ ಲೆಕ್ಕಾಧಿಕಾರಿಗಳು ಹಾಗೂ ನಮ್ಮ ಸಹೋದ್ಯೋಗಿಗಳು ಹಾಗೂ ಕಚೇರಿ ಸಿಬ್ಬಂದಿಗಳು ಇವತ್ತಿನ ದಿನನಿತ್ಯ ಕೆಲಸಕ್ಕೆ ನಾವು ಒಂದು ದಿವಸ ಸಾಮೂಹಿಕವಾಗಿ ರಜೆ ಕೊಟ್ಟು ನಾವು ಧರಣಿಯಲ್ಲಿ ಪಾಲ್ಗೊಳ್ಳುತ್ತೇವೆ. 12 ಗಂಟೆಗೆ ಶ್ರೀ ತಳ್ಳಿ ಗ್ರಾಮ ಲೆಕ್ಕಾಧಿಕಾರಿ ಯಾದವಾಡಿ ಇವರ ಮೇಲೆ ಹಲ್ಲೆಯಾಗಿದೆ. ಈ ಹಲ್ಲೆ ಸರ್ಕಾರಿ ಗಾಯಲಾನದಲ್ಲಿ ಈ ಗರಸ್ ತುಂಬುವ ವೇಳೆಯಲ್ಲಿ ಅವರು ತುಂಬಬೇಡ ಅಂದಿದ್ದಕ್ಕೆ ಅವನ ಮೇಲೆ ತೀವ್ರವಾದ ಹಲ್ಲೆ ಮಾಡಿದ್ದಾರೆ. ಈ ಹಲ್ಲೆಯನ್ನು ಖಂಡಿಸಿ ನಮ್ಮ ಯಾವತ್ತೂ ಕಂದಾಯ ಇಲಾಖೆಯ ಎಲ್ಲ ಸಿಬ್ಬಂದಿಗಳು ಸಾಮೂಹಿಕವಾಗಿ ರಜೆ ಕೊಟ್ಟು ಇವತ್ತಿನ ದಿವಸ ಈ ಒಂದು ಹಲ್ಲೆ ಆಗಿದ್ದನ್ನು ಖಂಡಿಸ್ತಾ ಇದ್ದಾರೆ. ಗ್ರಾಮ ಲೆಕ್ಕಾಧಿಕಾರಿ ದಿನನಿತ್ಯ ನನ್ನ ಸರ್ಕಾರಿ ಸೇವೆ ಕೆಲಸಕ್ಕೆ ನಾವು ಹೋಗಿನ್ರೆ ಅವಾಗ ಅವರ ಒಂದು 20-30 ಮಂದಿ ಬಂದರೆ ಏಕಾಕಿ ನಮ್ಮ ಕಾರ್ಯಾಲಯಕ್ಕೆ ಬಂದು ಅವರು ವೀರು ಮಡಿರಿ ಕಲ್ಲಪ್ಪ ಗಾಣಿಗೇರವ್ರವರೆಲ್ಲ ಕೊಡ್ತಾರ್ರಿ. ಅವರು ಬಂದು ಏಕಾಕಿ ಇಲ್ಲ ನೀ ತಹಸೀಲ್ದಾರ್ ಕರ್ಕೊಂಬಂದು ನಮ್ಮ ಊರಿಗೆ ನೀವು ಮನೆ 19 ತಾರೀಕು ಬಂದು ನಮ್ಮ ಎಲ್ಲ ಮನೆಗಳು ಇದನ್ನು ಮಾಡತ್ತಿದ್ದಿ ಆಮೇಲೆ ಹಿಂಗೆಲ್ಲ ನೀ ಕಚೇರಿ ಒಳಗೆ ಇದನ್ನು ಮಾಡಿದೆ ಅಂದವ್ರನ್ನ ರೀ ಅವ್ರೇನು ನನಗೆ ಮಾತಾಡೋಕೆ ಆಸ್ಪದ ಕೊಡಲಿಲ್ಲ ರೀ. ನಾ ಹೇಳುವಷ್ಟು ತಿಳ್ಕೊಳ್ಳೋಂಥ ಅವರಲ್ಲಿ ಶಕ್ತಿನೂ ಇದಕ್ಕಿಲ್ಲ. ಏಕಾಕಿ ನಾನು ಎಲ್ಲ ಬಡದ್ರಿ ನನಗೆ ಟೇಬಲ್ ಹಾಕೋದು ಎಲ್ಲ ಒದ್ದು ಮಾಡಿ ಅಷ್ಟು ಅನ್ಕೊಡ್ದ ನಾ ಹಂಚಿ ಅಲ್ಲಿ ಒಂದು 4 ಮಂದಿ ರೈತರದ್ದು ಎಲ್ಲ ನನಗೆ ಅವ್ರನ್ನೆಲ್ಲ ಹಿಡಿದ್ರಿ. ಹೊರಗೆ ಬರ್ಗೊಡ್ದು ಬಸವಂದ್ರ ಗುಡಿತಾಗ ಬರ್ಗೊಡ್ದು ನನ್ನ ಗಾಡಿ ಹವಾದು ಎಲ್ಲ ತೆಗೆದ್ರೆ ಓಡಿ ಹೋಗ್ತಾ ಅಂತೇಳಿರಿ. ಆಮೇಲೆ ರೀ ನಮ್ಮ ಪಂಚಾಯತಿ ಚೇರ್ಮನ್ರಿದ್ದಾರೆ ಅವ್ರಿಗೆ ರೀ ವಿಷಯ ಮುಟ್ಸೋಣ ಅವ್ರಿಗೆ ಹೇಳಕ್ಕೆ ಹೊಂಡ್ರೆ ಅಷ್ಟು ಬಗಳ ಹಾಕಿ ಒಬ್ಬರು ಪಾಪ ಒಬ್ಬರು ರೈತರು ಉಳಿಸಿರ್ರಲ್ಲಿ ಅದಾಗ್ರೆ ನಂತರ ಅಲ್ಲಿ ಒಳಗೆ ಹಾಕಿ ಬಡದರ್ರೆ ಬಡ್ದ ನಂತರ ನನಗೆ ಇಲ್ಲಿ ಹೊಟ್ಟೆಗೆ ಅದು ಒದೆ ಹಾಕಿ ಕಳೆ ಬರತ್ತಿದ್ರಿ. ಅವಾಗ ನಮ್ಮ ತಾಲೂಕಾ ಮ್ಯಾಜಿಸ್ಟ್ರೇಟ್ ಅಂತ ನಮ್ಮ ತಹಸೀಲ್ದಾರ್ ಸಾಹೇಬರಿಗೆ ಆಮೇಲೆ ನಮ್ಮ ಎ ಸಿ ಸಾಹೇಬರಿಗೆ ಅದು ಎಲ್ಲ ವಿಷಯ ಮುಟ್ಟಿಸಿನ್ರನ್ನ ನನಗೆ ಯಾವುದೇ ಭದ್ರತೆ ಇದ್ದಿರ್ಕಿಲ್ಲ ರೀ. ಆ ಟೈಮ್ದಾಗ ನನಗೆ ಬಡ್ದಿದ್ದರಿಂದ ಕಳೆ ಬಂದು
ನನಗೆ ಹೊಟ್ಟೆಗ ಬೆನ್ನಾಗೋದು ಎಲ್ಲ ಬಡದಾರ ಅವರು ಭಾಳ ಆ ಪ್ರಕಾರವಾಗಿ ನಮ್ಮ ಎಲ್ಲ ಅಧಿಕಾರಿಗಳು ನನಗೆ ತ್ರಾಸ ಅದಕ್ಕೆ ಅವರು ಬಿಲ್ಡಿಂಗ್ ಮೇಗಿಂದ ಎಬ್ಬಿಸಿ ಹೋಗ್ಯಾಕನೂ ಹೊಂಟಿದ್ರೆ ಅವನನ್ನು ಅವ್ರು ರೈತರು ಹಿಡಿದ್ರೆ ರೀ ಆಮೇಲೆ ನಮ್ಮ ಸಾಹೇಬ್ರ ನನ್ನ ರಕ್ಷಣೆಗಾಗಿ ನಮ್ಮ ತಹಸೀಲ್ದಾರ್ ಸಾಹೇಬ್ರ ಇದ್ದವ್ರು ನನಗೆ ಪೊಲೀಸರು ಕಳಿಸ್ಕೊಟ್ರು ನಮ್ಮ ಸಾಹೇಬ್ರು ಕಳಿಸ್ಕೊ ಬಂದರು ನಮ್ಮ ತಹಸೀಲ್ದಾರ್ ಸಾಹೇಬ್ರು ನಮ್ಮ ಎ ಸಿ ಸಾಹೇಬ್ರು ನನಗೆ ಹಿಂಗಾಗೈತೆ ಅಂತೇಳಿ ನಂಗೆ ತಾಪ ಭಾಳ ನಾಳಾಗ್ತೀನಿ ರೀ ನಂಗೆ ದುಃಖ ಭಾಳ ಆಗಿ ಭಾಳ ಬಡ್ದಾರ ರೀ ಅವ್ರು ನನ್ನ ಸಾಹೇಬ್ರು ನನಗೆ ರಕ್ಷಣೆ ಮಾಡಿರತ್ತೆ ನಾಳಾಗ್ಲಿ ರೀ ನಮ್ಮ ಸಾಹೇಬ್ರದವ್ರು ನಮ್ಮ ತಾಲೂಕಾ ಮ್ಯಾಜಿಸ್ಟ್ರೇಟ್ ನಮ್ಮ ಎ ಸಿ ಸಾಹೇಬ್ರು ನನ್ನ ಪೊಲೀಸರು ಕಳಿಸ್ಕೊಟ್ರು ಕಳಿಸ್ಕೊಟ್ಟ ತಕ್ಷಣ ರೀ ಆ ಪೊಲೀಸ್ರ ಮುಂದೂ ಮತ್ತೆ ಬಡ್ದಾರ ನನ್ನ ಪೊಲೀಸರ ಮುಂದೆ ಭಾಳ ಬಡ್ದಾರ ರೀ ಅವಾಗ ನಮ್ಮ ಸಾಹೇಬ್ರಿಗೆ ಮತ್ತೆ ನಾ ಫೋನ್ ಮಾಡಿ ನಮ್ಮ ಸಾಹೇಬ್ರಿಗೆ ಫೋನ್ ಮಾಡಿಲ್ಲ ಮತ್ತೆ ಸಾಹೇಬ್ರ ಇಲ್ಲ ರೀ ಪೊಲೀಸರು ಊರು ಬಂದು ಬಂದ್ಯಾರ್ರಿ ಅವ್ರು ಬಂದ್ರು ಪೊಲೀಸ್ರ ಮುಂದೆ ಮತ್ತೆ ಬಡಿಯಾಕತ್ತಾರ ಅವಾಗ ಮತ್ತೆ ನಮ್ಮ ಸಾಹೇಬ್ರು ಫೋನ್ ಹಚ್ಚೇನ್ರಿ ನಾ ಸಾಹೇಬ್ರ ಪೊಲೀಸರು ಇದ್ರು ಬಡಿಯತ್ತಾರ್ರಿ ನಲ್ಲ ನನಗೆ ಯಾರು ರಕ್ಷಣೆ ಕೊಡವಾರ ಅಂತ ಹೇಳ್ರಿ ಅವಾಗ ಒಬ್ಬರು ಪಾ ಪೊಲೀಸರು ಬಂದರೆ ಅವ್ರು ತೊಗೊಂಡು ಹೋಗಿ ಒಬ್ಬರು ಮನೆ ತಾಕಿ ಕಡೆ ಓದು ಒಳಗೆ ಹಾಕ್ಯಾರ್ರಿ ನಾನು ರೀ ಹಾಕಿ ಬಗಲ ಮುಚ್ಚೆ ಅಷ್ಟು ನೋಡಿದ್ರು ಗಾಡಿ ಮ್ಯಾಗ ಮತ್ತೆ ಹೊಳೆ ಗಾಡಿ ಮ್ಯಾಗ ತೊಗೊಂಡು ಹೊಂಟ್ರಿ ಮೋಟ್ರ್ ಸೈಕಲ್ ಮ್ಯಾಗ ಅವಾಗೂ ಇಳಿದು ಬಂದರೆ ಅವು ಇವರು ಮುಡಿಯೋದು ಕೂಡಿ ಇಬ್ಬರು ಕೂಡಿ ಮತ್ತೆ ಬಡದ್ರಿ ಅವ್ರು ಮತ್ತೆ ಸ್ಟೇಷನ್ ಫೋನ್ ಮಾಡಿ ಮತ್ತೆ ಇಬ್ಬರು ಮೂರು ಮಂದಿ ಪೊಲೀಸರು ಕರೆಸಿರ್ರಿ ಪಾಪ್ರ ಪೊಲೀಸ್ ಇಲಾಖೆದವ್ರು ಕರೆಸಿ ಒಬ್ಬರು ಗಾಡಿ ಹೇಳಿ ಗಾಡ್ಯಾಗ ಹಾಕ್ಯಾರ ಅಷ್ಟು ನೋಡಿದ್ರು ಬೇಸುದೇ ಅದೇನ್ರಿ ನಿನ್ನೆ ನಮ್ಮ ಸಾಹೇಬ್ರು ಬಂದಿರ್ರಿ ನಮ್ಮ ತಹಸೀಲ್ದಾರ್ ಸಾಹೇಬ್ರು ಪೊಲೀಸ್ ಸ್ಟೇಷನ್ಗೆ ಬಂದರೆ ಇಲ್ಲಪ್ಪ ನಾ ಅವ್ರನ್ನ ಅರೆಸ್ಟ್ ಮಾಡಿಸ್ತನೋ ಅದಂತೇಳಿ ನನಗೆ ಅವ್ರ ಆಶ್ವಾಸನೆ ನಮ್ಮ ಸಾಹೇಬ್ರು ಕೊಟ್ಟಾರ್ರಿ ನನಗೆ ಜೀವಕ್ಕೆ ಭಯ ಐತ್ರಿ ಯಾಕಂದ್ರೆ ಅವರು ನನಗಿನ್ನು ನನ್ನ ಭಾಳ ಬಡ್ದಾರ ಸಾಹೇಬ್ರ ಮತ್ತು ನನ್ನ ಹೆಂಡತಿ ಮಕ್ಳಿಗೆ ಏನಾದರೂ ಆದರೆ ನಮ್ಮ ಯಶಿ ಸಾಹೇಬ್ರ ನಮ್ಮ ತಹಸೀಲ್ದಾರ್ ಸಾಹೇಬ್ರ ಹೊಣೆಗಾರ ನಮ್ಮ ಕಂದ ಇಲಾಖೆನ ಹೊಣೆಗಾರ ಅಂತೇಳಿ ನಾನು ತಿಳ್ಕೊತೇನೆ ರೀ ಮತ್ತು ಯಾಕಂದ್ರೆ ನನ್ನಿಂದ ನನ್ನ ಹೆಂಡತಿ ಮಕ್ಳಿಗೆ ಏನಾದರೂ ಆದರೆ ನಮ್ಮ ಇಲಾಖೆನೇ ಹೊಣೆಗಾರ ಯಾಕಂದ್ರೆ ನಾನು ಸಣ್ಣ ಸಣ್ಣ ಮಕ್ಕಳದವ್ರೆ ನನ್ನ ಫ್ಯಾಮಿಲಿ ಸಣ್ಣದೈತ್ರಿ ನಮ್ಮ ಈಗಾಗಲೇ ನಮ್ಮ ಅಪ್ಪ ನಮ್ಮ ಅಣ್ಣ ಸತ್ತಾರ ಆಕ್ಸಿಡೆಂಟ್ ಆಗಿ ಅವ್ರಿಗೂ ಹಿಂಗಾಗಿ ತಿರ್ಕೊಂಡಾರೆ ನನ್ನ ತಾಯಿಗೆ ನನ್ನ ಮಕ್ಕಳಿಗೆ ಏನರ ಆದ್ರೆ ನಮ್ಮ ಇಲಾಖೆನೇ ಹೊಣೆಗಾರ ಇಷ್ಟು ಮತ್ತೊಂದೇನಿಲ್ಲರಿ ಯಾಕಂದ್ರೆ ನಮ್ಮ ಇಲಾಖೆದಿಂದ ನನ್ನ ಹೆಂಡತಿ ಮಕ್ಕಳಿಗೆ ಅದು ಏನು ಮಾಡ್ರಿ ಯಾರು ಜವಾಬ್ದಾರಿ ರೀ ಯಾಕಂದ್ರೆ ನಾನು ಸರ್ಕಾರಿ ನನ್ನ ಕಚೇರಿ ಒಳಗೆ ಕೂತು ಕೆಲಸ ಮಾಡೋಕ್ಕಂತಾರೆ ನನ್ನ ಬಂದು ಬಿಡ್ತಾರೆ ವೀರು ಮೂಡಿ ಅಂತ ಹೇಳ್ರಿ ಆಮೇಲೆ ಕಲ್ಲಪ್ಪ ಗಾಣಿಗೆ ಅಂತ ಹೇಳ್ರಿ ಆಮೇಲೆ ಕಲ್ಲಪ್ಪ ಗಾಣಿಗೆ ತಮ್ಮರಿ ಆಮೇಲೆ ಇನ್ನೊಂದು ಮೂರು ನಾಲ್ಕು ಮಂದಿ ಇದ್ದಾರ್ರಿ ಅದು ನಾವು 781 ಸರ್ವೆ ನಂಬರ್ ಅಂತ ಹೇಳಿ ಐತ್ರಿ ನಮ್ಮದು ರೀ ಊರು ಕಚಿ ಗೌಂಟಾನದ್ರಿ ಈಗಾಗಲೇ ಅದು ಕೋರ್ಟ್ನಾಗ ಕೇಸು ನಡೆದಿದ್ದೈತ್ರಿ ಅದು ಮೊನ್ನೆ ಸಾಹೇಬ್ರು ಬಂದಿರ್ರಿ ಅದನ್ನ 19 ತಾರೀಕು ರೀ ಅದು ವಿಷಯ ಒಂದು ಸ್ವಲ್ಪ ತೆಗೆದ್ರಿ ಆಮೇಲೆ ಗರ್ಸಿದ್ದ ಅಂತೇಳಿ ನಮ್ಮಲ್ಲಿ ಗರ್ಸ್ ಐತ್ರಿ ಇಲ್ಲಿ 787 ಸರ್ವೆ ನಂಬರ್ ಐತ್ರಿ ಅಲ್ಲಿ ಗ್ರಾಮ ಪಂಚಾಯತಿದಿಂದ ಸ್ವಲ್ಪ ಏನೋ ಎನರ್ಜಿ ವರ್ಕ್ ಮಾಡಿಸ್ತೇಳಿ ಸ್ವಲ್ಪ ಗರ್ಸ್ ಏನೋ ಇದನ್ನು ಮಾಡ್ರಿ ಅವ್ರು ಚೇರ್ಮನ್ ರೀ ಅದು ಮಾಡಿಕೊಳ್ಳಿ ನಾ ಸಾಹೇಬ್ರು ಹೇಳ್ಕೊಂಡು ನಾ ಇಮಿಡಿಯೇಟ್ ಬಂದು ಮಾಡಿಸೀನಿ ರೀ ನಮ್ಮ ಸರ್ಕಾರಿ ಜಾಗ ಅಂದ್ಕೊಳ್ಳಿ ಬಂದು ಮಾಡಿಸೀನಿ ರೀ ಇವ್ರ ಪಕ್ಕಿನನ್ನು ಅದನ್ನು ಗರ್ಸ್ ತುಂಬ್ತಾರ್ರಿ ಹೊಳ್ಳಿ ಬಂದು ಮಗನ ಪಾಡಿನ ನೋಡ್ತಾನೆ ನಾ ನೀ ಸಾಹೇಬ್ರ ಮುಂದೆ ಹಿಂಗೆ ಹೇಳಿದ ಬಾ ಅಂತ ಹೇಳಿ ಕೇಸರ್ ಅವರೆಲ್ಲರೂ ಕೂಡಿ ಕುಡಿದು ಬಂದು ನಾನು ಬಡ್ದಾರೆ ನಾ ಸ್ಟಾಪ್ ಮಾಡಿಸಿದ್ಕಾಗಿ ಬಡ್ದಾರ್ರು ಮತ್ತು ಪೊಲೀಸ್ ಇಲಾಖೆ ಇದ್ದಾಗ ನನಗೆ ಹಿಂಗೆ ಮಾಡ್ಯಾರ್ರಿ ಆದರೂ ನಮ್ಮ ಸಾಹೇಬ್ರು ನಂಗೆ ರಕ್ಷಣೆ ನೀಡ್ಯಾರ್ರಿ ನೀಡ್ಯಾರ್ರಿ ಕ್ರೀ ಆದ್ರೆ ನನ್ನ ಹೆಂಡತಿ ಮಕ್ಕಳಿಗೆ ಏನು ಮಾಡ್ಯಾರ ಅಂತೇಳಿ ನನಗೆ ಅಂಜಿಕೆ ಐತ್ರಿ ನಂಗೆ ಅದಕ್ಕಾಗಿ ತಾವೆಲ್ಲರೂ ಕೂಡಿ ನನ್ನ ಹೆಂಡತಿ ಮಕ್ಕಳಿಗೆ ರಕ್ಷಣೆ ಕೊಡ್ರಿ ನನಗೆ ಇರಲಿಲ್ಲ ಅಂದ್ರೆ ನನ್ನ ಹೆಂಡತಿ ಮಕ್ಕಳಿಗಾರ ಕೊಡ್ರಿ ಎಷ್ಟು ತಾ ಬೇಡ್ಕೊತಾರ್ರಿ ಮತ್ತೊಂದು ಏನೂ ಇಲ್ಲರಿ ಅದು ಯಾಕಂದ್ರೆ ನನ್ನ ಮಕ್ಕಳು ಸಣ್ಣ ಅದಾವ ರೀ ಅವಕ್ಕೇನು ಆತರ ಯಾರು ಹೊಣೆಗಾರ ಅಂತಾರೆ ಅದಕ್ಕೆ ತನ್ನ ನಾ ಏನೋ ತಮ್ಮಜ್ಜಿ ಬೇಡ್ಕೊಳ್ಳೋದು ಇದು ಅಂತ ನನ್ನ ಮಕ್ಕಳ ನನ್ನ ತಾಯಿಗೆ ರಕ್ಷಣೆ ನೀಡ್ರಿ ನನಗೆ ನೀಡಲಿಲ್ಲ ಅಂದ್ರೆ ನನ್ನ ತಾಯಿ ನನ್ನ ಮಕ್ಕಳಿಗೆ ರಕ್ಷಣೆ ನೀಡ್ರಿ ಮತ್ತು ಅವ್ರನ್ನ ಬಂಧಿಸ್ರಿ ಅಂದರು ಇನ್ನೂ ತಕ್ಕ ಅವ್ರನ್ನ ಏನೂ ಮಾಡಿಲ್ಲ